ಕೊನೆಗೂ ತಾಯಿನಾಡಿಗೆ ವೈದ್ಯ ವಿದ್ಯಾರ್ಥಿ ನವೀನ್ ಮೃತದೇಹ ಬರ್ತಾ ಇದೆ ತರ್ತಾ ಇದ್ದಾರೆ ಭಾನುವಾರ ಮುಂಜಾನೆ 3 ಗಂಟೆಗೆ ಅಂದ್ರೆ ನಾಡಿದ್ದು ಮುಂಜಾನೆ 3 ಗಂಟೆಗೆ ಬೆಂಗಳೂರಿಗೆ ಮೃತದೇಹವನ್ನ ತರಲಾಗುತ್ತೆ ಬೆಂಗಳೂರು ಏರ್ಪೋರ್ಟ್ ಗೆ ಅದನ್ನ ತರೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅವರು ಮೃತಪಟ್ಟು 20 ದಿನ ಆಯ್ತು 20 ದಿನಗಳ ಬಳಿಕ ಯುದ್ಧಭೂಮಿಯಿಂದ ತಾಯಿನಾಡಿಗೆ ಮೃತದೇಹವನ್ನ ತರಲಾಗ್ತಾ ಇದೆ 20 ದಿನಗಳ ಬಳಿಕ ಮಗನ ಮುಖ ನೋಡುವಂತಹ ಅವಕಾಶ ಕೂಡ ಈಗ ಅವರ ತಂದೆ ತಾಯಿಗೆ ಸಿಗ್ತಾ ಇದೆ ಅವರು ಯಾರು ಹೋದ್ರು ಕೂಡ ಎಲ್ಲರನ್ನು ಕೇಳ್ಕೊತಾ ಇದ್ದರು ಗೋಗರಿತಾ ಇದ್ದರು ಹೇಗಾದರೂ ಮಾಡಿ ಮಗನನಂತೂ ಕಳ್ಕೊಂಡಿದೀವಿ ಹೇಗಾದರೂ ಮಾಡಿ ನವೀನ್ ಮೃತದೇಹವನ್ನು ತಗೊಂಡು ಬನ್ನಿ ನಮ್ಮ ದೇಶಕ್ಕೆ ಅಂತ ಕೇಳ್ಕೊತಾ ಇದ್ದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಕೇಳ್ಕೊಂಡ್ರು ಪ್ರತಿಪಕ್ಷ ನಾಯಕರನ್ನು ಕೇಳ್ಕೊಂಡ್ರು ಕೊನೆಗೂ ಕೂಡ ಈಗ ನಾಡಿದ್ದ ಭಾನುವಾರ ನವೀನ್ ಮೃತದೇಹ ಭಾರತಕ್ಕೆ ಬರ್ತಾ ಇದೆ ನವೀನ್ ಅವನ್ನ ನಮ್ಮ ಯುಕ್ರೇನ್ ಯುದ್ಧದಲ್ಲಿ ಮಡಿದಂಥ ನವೀನ್ ಅವರ ಪಾರ್ಥಿವ ಶರೀರ ಬೆಂಗಳೂರು ಏರ್ಪೋರ್ಟ್ಗೆ ಸಂಡೆ 3 ಗಂಟೆಗೆ ಬರಲಿದೆ ಸಂಡೆ 3 ಗಂಟೆಗೆ ಭಾನುವಾರ ನವೀನ್ ಅವರ ಪಾರ್ಥಿವ ಶರೀರ ಬೆಂಗಳೂರು ಏರ್ಪೋರ್ಟ್ಗೆ ಬರುತ್ತೆ ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೊಟ್ಟಿರತಕ್ಕಂತಹ ಮಾಹಿತಿ ಅಂದರೆ ದೊಡ್ಡ ಮಟ್ಟದ ಪ್ರಯತ್ನಗಳಾಗಿರುತ್ತೆ ಇವನ್ನ ಪ್ರಧಾನಿ ಮೋದಿಯವರು ಕೂಡ ಈ ವಿಚಾರದಲ್ಲಿ ಒಂದು ಸೂಚನೆ ಕೊಟ್ಟಿದ್ದರು ಈ ಹಿಂದೆನೆ ಆ ಮೃತದೇಹವನ್ನು ತರೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಅದರ ಪ್ರಕಾರವೇ ಈಗ ನವೀನ್ ಮೃತದೇಹವನ್ನು ತರಲಾಗ್ತಾ ಇದೆ ಈಗ ನವೀನ್ ಅವನ್ನ ನಮ್ಮ ಯುಕ್ರೇನ್ ಯುದ್ಧದಲ್ಲಿ ಮಡಿದಂಥ ನವೀನ್ ಅವರ ಪಾರ್ಥಿವ ಶರೀರ ಬೆಂಗಳೂರು ಏರ್ಪೋರ್ಟ್ಗೆ ಸಂಡೆ 3 ಗಂಟೆಗೆ ಬರಲಿದೆ ಸಂಡೆ 3 ಗಂಟೆಗೆ ಭಾನುವಾರ ನವೀನ್ ಅವರ ಪಾರ್ಥಿವ ಶರೀರ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತದೆ